ಮಾಡಿದ್ದೀನಿ. ಏನು ಮಾಡ್ಕೊಳ್ಳೋ ಅದನ್ನ? ಅಡುಗೆ ಮಾಡಿ ರೋಡಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಪೈಸನು. ನೀರಿಗೂ ತೊಂದರೆ, ಅತಿ ತೊಂದರೆ. ತಮ್ಮ ಬಿ ಎಸ್ ಯಡಿಯೂರಪ್ಪನವರು ಮೊದಲು ರಾಜೀನಾಮೆ ಕೊಟ್ಟು ರಾಜ್ಯಪಾಲರ ಆಳ್ವಿಕೆ ಮಾಡಿ ತನ್ನ ಎಸ್ ಟಿ ಸೋಮಶೇಖರ್ ಅವರು ಮೊದಲು ಯಶವಂತಪುರದಲ್ಲಿ ಎಲ್ಲಿದ್ದರೂ ಅದೇ ಜಾಗದಲ್ಲಿದ್ದು ಮೈಸೂರಿನ ಉಸ್ತುವಾರಿನ ನಿರ್ನಾಮ ಮಾಡಿ ಮೈಸೂರಿನಲ್ಲಿ ಯಾರಿಗೂ ಕೂಡ ಘನತೆ ಗೌರವ ಇಲ್ವ, ಗಂಡುಸ್ತನ ಇಲ್ವ, ಮೈಸೂರಿನ ಜನತೆಗೆ ಮೊದಲು ಆದ್ಯತೆ ಕೊಟ್ಟು ಮೈಸೂರಿನ ಅವರೇ ಮೊದಲು ಉಸ್ತುವಾರಿ ತೆಗೆದುಕೊಳ್ಬೇಕು ಅಂತ ಹೇಳಿಕೊಂಡು ಜನರಿಗೆ ಆಶೀರ್ವಾದ ಪಟ್ಕೊಂಡು ಮೊದಲು ಈ ಕೊರೋನಾವನ್ನು ನಿಲ್ಲಿಸೋದಕ್ಕೆ ತನ್ನ ಮೂರು ಪಕ್ಷದ ಎಲ್ಲ ನಾಯಕರುಗಳ ಒಗ್ಗೂಡಿಸಿ ತನ್ನ ಕ್ರಮವನ್ನು ಕೈಗೊಂಡು ತನ್ನ ಉನ್ನತವಾದಂಥ ಕೊರೋನಾವನ್ನು ನಿಲ್ಲಿಸಬೇಕು ಈ ಕೊರೋನಾವನ್ನು ಅಂತ ಹೇಳಿ ಕಳಿಸ್ಕೊಳ್ತೀನಿ. ನನ್ನ ಸಾವಿಗೆ ಕಾರಣ ಈ ಮೀಡಿಯಾದಲ್ಲಿ ಏನೇ ತಪ್ಪು ಮಾಡಿಕೊಂಡು ಯಾರೇ ನನಗೆ ಏನು ಮಾಡಿದ್ರು ಕೂಡ ಈ ನನ್ನ ಸಾವಿಗೆ ಕಾರಣ ಒಂದು ಯಡಿಯೂರಪ್ಪ ಮತ್ತು ನನ್ನ ಪ್ರೆಸ್ ಎಸ್ ಟಿ ಸೋಮಶೇಖರ್ ಅವರೇ ಕಾರಣ. ಯಾಕೆಂದರೆ ಎಸ್ ಟಿ ಸೋಮಶೇಖರ್ ಅವರು ತನ್ನ ಕಾಂಗ್ರೆಸ್ಸರಿಗೆ ಮರ್ಯಾದೆಯನ್ನು ಬಿಟ್ಟು ಬಿ ಜೆ ಪಿಗೆ ಹೋದಂಥವ್ರು ಯಾರ್ಯಾದರೂ ಕೂಡ ತನ್ನ ಎತ್ತ ತಾಯಿಯ ಲಾಡಿದಾರ ಬಿಚ್ಚಿದಂಗೆ ರೀತಿ ನಡೀತಾ ಇತ್ತು. ಇದು ಯಾವುದೇ ಸರ್ಕಾರಕ್ಕೂ ಕೂಡ ಯಾವುದೇ ಇದಕ್ಕೂ ಕೂಡ ನಾನು ಧಿಕ್ಕಾರ ವಹಿಸ್ಕೊಂಡು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ನಿರ್ನಾಮ ಮಾಡಬೇಕು ಅಂತ ನಾನು ಇಡೀ ನನ್ನ ಸೋನಿಯಾ ಗಾಂಧಿ ಮೋದಿಗವ್ರಿಗೂ ಹೇಳ್ತಾ ಇದ್ದೀನಿ. ಮೋದಿನೂ ಸರಿಯಿಲ್ಲ, ಮೋದಿಯವರಿಗೆ ಗೊತ್ತಿರಬೇಕು ಏನು ಅಂದರೆ ತನ್ನ ಸಿಲಿಂಡರಿನ ಬೆಲೆ ಹೆಂಡತಿಯಾಗಿ ಮದುವೆ ಮಾಡಿಕೊಂಡಿದ್ರೆ ಮಾತ್ರ ಹೆಂಡತಿಗೆ ಗೊತ್ತಿರ್ತದೆ ಅವನಿಗೆ ಹಾಕೊಳ್ಳುವಂಥ ಸಂಪಾದನೆ ಖರ್ಚು ಮಾಡಬೇಕಾದ್ರೆ ಎಷ್ಟು ಹೆಂಡತಿಗೆ ಗೊತ್ತಿರ್ತದೆ. ಆದರೆ ಅವನಿಗೆ ಮದುವೆನೇ ಆಗಿಲ್ಲ. ಅಂದರೆ ಮೋದಿಯವರಿಗೆ ಗೊತ್ತಿರಬೇಕು ಸಿಲಿಂಡರಿನ ಬೆಲೆ ಅಂದರೆ ಏನು ಅಂದರೆ ಮದುವೆ ಮಾಡ್ಕೊಂಡಿದ್ರೆ ಮಾತ್ರ ಹೆಂಡರು ಪೀಡಿಸ್ತಾ ಇದ್ದಾಗ ಗೊತ್ತಿರುತ್ತೆ ಅವಾಗಿನ ಬೆಲೆ. ಅಲ್ಲಿವರೆಗೂ ಬೆಲೆ ಗೊತ್ತಿರೋ ಮಾಸ್ಕ್ ಹಾಕೋಣ. ನೀವು ನಾವು ಲೈಫ್ನಲ್ಲೂ ಕೂಡ ಸರ್ಕಾರ ಬೀಳೋರ್ಗೂ ಮಾಸ್ಕ್ ಹಾಕೋದಿಲ್ಲ, ಸರ್ಕಾರ ಬೀಳೋದ್ರಿಗೂ ಮಾಸ್ಕ್ ಹಾಕೋದಿಲ್ಲ. ನಾನೇ ಅಲ್ಲ, ನಾನು ಹುಡುಗರಿಗೂ ಬೆಲೆ ಕೊಡ್ತೀನಿ. ನಾನು ಮೂರು ಜನ ಸಾಕಬೇಕು ಅಂತಲೇ ನಾನು ಕಷ್ಟಪಟ್ಟು ಬೆವರು ಸುರಿಸಿ ನಾನು ತಂದಿದ್ದೀನಿ. ಅದನ್ನ ರೋಡಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಇವತ್ತು ನಾನು ನಿರ್ಧಾರ ಮಾಡಿದ್ದೀನಿ. 15 ದಿನಗಳು ಕೂಡ ನಾನು ಇದೇ ರೀತಿಯೇ ಮಾಡ್ಕೊಂಡು ತಿಂತೀನಿ. ಯಾವ ಸರ್ಕಾರನೇ ಬಂದು ನಾನು ನೋಡ್ಕೊಳ್ಳಿ, ಇಲ್ಲ ನನಗೆ ಯಾರೇ ಬಂದು ನನಗೆ ಸಾಯಿಸ್ಲಿ, ಅದಕ್ಕೆ ಕಾರಣ ಯಡಿಯೂರಪ್ಪ ಮತ್ತು ಕುಡಿಯೋದಕ್ಕೆ ನೀರು ಕೂಡ ಪೊಲೀಸರೇ ಬಂದು ಕೊಟ್ಬಿಡೋದು. ಆ ಚಂದ್ರಗುಪ್ತ ಸರ್ ಅವ್ರಿಗೆ 7 20 ಜನ ಮೀಡಿಯಾದವ್ರು ಬಂದು ನಿಂತ್ಕೋತೀರಾ? ಆದರೆ ಈ ಬಡವ ಮಕ್ಕಳಿಗೆ ಯಾರೂ ಕೂಡ ಅದು ನಿಂತ್ಕೊಳ್ಳಲ್ಲ. ಈ ಬಡವ್ರ ಮಕ್ಕಳು ಈಗ ನಾನಾದ್ರೂ ಬಡವ ಅಲ್ಲ, ನಾನು ಶ್ರೀಮಂತನೇ. ಯಾಕೆಂದರೆ ಒಂದು ಲೆಕ್ಕಾಚಾರದಾಗ ಹೇಳಬೇಕು ಅಂದರೆ ನಾನು ಅಂತೇಳಿ ಶ್ರೀಮಂತ. ಯಾಕೆಂದ್ರೆ ನೋಡ ಅವರ ಋಣದಲ್ಲಿ ನಂತರ ಅವರು ಜೀವನ ಅವರು ಲೈಫಲ್ಲೂ ಮಾಡೋಕ್ಕಾಗಲ್ಲ, ರಾಜಕಾರಣಿಗಳು ಯಾರೂ ಮಾಡೋಕ್ಕಾಗಲ್ಲ. ಮಾಡೋದೊಬ್ಬನೇ ಅಕ್ಕ ಒಂದೊಂದೊಳ್ಳೆ ಸರ್ಕಾರ ಬಿಟ್ಟರೆ ಯಾವ ಸರ್ಕಾರನೂ ಬಂದಿಲ್ಲ, ಮುಂದೆ ಬರ್ಬೋದೇನೋ. ನಾವು ಕಾದು ನೋಡ್ತಾ ಇದ್ದೀವಿ ಅಷ್ಟೇ, ಕಣ್ಣಿಂದ ಕಾದು ನೋಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದಿಂದ ಪ್ರಾಬ್ಲಮ್ ಆಯ್ತಾ ನಿಮ್ಗೆ ಕೊರೋನಾದಿಂದ ಪ್ರಾಬ್ಲಮ್ ಆಯ್ತಿಲ್ವಾ? ಕೊರೋನಾ ನಮಗೆ ಬರೋದೇ ಇಲ್ಲ, ಯಾಕೆಂದರೆ ಬಡವ್ರ ಮಕ್ಳಿಗೆ ಯಾರಿಗೂ ಬಂದಿಲ್ಲ, ಬಂದಿರೋದೇ ಎಲ್ಲ ಸಾವುಕಾರ ಮಕ್ಕಳಿಗೆ. ನರೇಂದ್ರ ಮೋದಿಗೂ ಬಂದೈತೆ, ಯಡಿಯೂರಪ್ಪನಿಗೂ ಬಂದೈತೆ, ನಮಗೆ ಯಾಕೆ ಬಂದಿಲ್ಲ? ನಾವು ಎಲ್ಲರ ಹತ್ರನೂ ಕೂಡ ಮಾಸ್ಕ್ ಹೇಳ್ದಲ್ಲಿ ಬಿಡಾಡ್ತಿದ್ದೀವಿ, ನಮಗೆ ಯಾಕೆ ಬಂದಿಲ್ಲ ಕೊರೋನಾ? ಕೊರೋನಾ ಬರೋದೂ ಇಲ್ಲ. ನಾವು ಮಾಸ್ಕೇ ಹಾಕಲ್ಲ, ಸರ್ಕಾರ ಬೀಳೋರ್ಗೂ ಮಾಸ್ಕ್ ಹಾಕಲ್ಲ. ಯಾವ ನನ್ನ ಮಗ ಏನಾದ್ರು ಹೇಳ್ಕೊಳ್ಳಿ, ಆದರೆ ನಾವು ಮಾಸ್ಕ್ ಹಾಕದೇ ಇಲ್ಲ. ವರ್ಣೆ ಮಾತ್ರ ಯಡಿಯೂರಪ್ಪ ಮತ್ತು ಎಸ್ ಟಿ ಸೋಮಶೇಖರ್, ಇವನು ಎಸ್ ಟಿ ಸೋಮಶೇಖರ್ ಯಶವಂತಪುರದಲ್ಲಿ ಇರಬೇಕು ಹೊರತು ಮೈಸೂರಿಗೆ ಬರಬಾರ್ದು, ಮೈಸೂರಿಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅವನು. ನೋಡಿ ಬೆಂಗಳೂರಲ್ಲ ಅವನೇ ಕೂತವನಂತೆ, ಬೆಂಗಳೂರಲ್ಲಿ ಪೇಪರ್ ಅಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ನಿಂತವನಂತೆ ಕೂತವನಂತೆ. ಆದರೆ ಉಸ್ತುವಾರಿ ಮಾತ್ರ ಮೈಸೂರಿಗೆ ಕೊಟ್ಟವನೆ. ಅದು ಯಾಕೆ ಕೊಟ್ಟ? ಯಡಿಯೂರಪ್ಪಂಗೆ ಏನು ಅಧಿಕಾರ ಐತೆ? ಅವನು ಹೇಳ್ದಂಗೆ ನಡೆದ್ಬಿಡೋದಾ? ನಮಗೆ ನೀರಿಲ್ಲ, ಯಾವನ್ ಕೊಡ್ತಾನೆ? ಊಟ ಇಲ್ಲ, ಯಾರು ಕೊಡ್ತಾರೆ? ಎಲ್ಲ ಮುಚ್ಚಿಸೋವ್ರೆ. ನಾ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ. ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೋಡಿ ಈಗ ಊಟ ಕೊಡ್ತಾವ್ರೆ. ಎಷ್ಟು ಗಂಟೆ ಆಗಿದೆ ಟೈಮ್? ಎಷ್ಟು ಗಂಟೆ ಆಗಿದೆ? 1 ಟೈಮು, 1 ಟೈಮು. ಸರ್ ಇನ್ನೊಂದು ಕೊಡಿ ಸರ್. ಮುದ್ಕಪ್ಪ ಅಲ್ಲ, ಮುದುಕ ಮುದುಕ ಇಲ್ಲ, ಮುದುಕ ಬಯ ಮಡಿಕೆ ತರಕ್ಕೆ ಹೋಗೋಣ. ಎಲ್ಲಿ? ಅಲ್ಲಿ ಇಟ್ಕೋಬೋದು. ಚಿನ್ನಿ ಚೌಕ, ಚಿನ್ನಿ ಚೌಕಕ್ಕೆ ಹೋಗಿದ್ದಾನೆ. ಮಡಿಕೆ ತರಕ್ಕೆ ಅಡುಗೆ ಮಾಡ್ಕೊಂತೀನಿ. ಆಯ್ತು, ಇಲ್ಲ ಇವ್ರು ನಾನು ನಿಂಬಕ್ಕಾಗಲ್ಲ. ಇಲ್ಲ ಚೌಕಕ್ಕೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ಇದ್ದೀನಿ. ಮುದ್ಕಪ್ಪ ಮಡಿಕೆ ತರಕ್ಕೆ ಹೋಗಿದ್ದಾನೆ. ಅವ್ನು ಬಂದಾಗ ಬೇಕಲ್ಲ. ಏ ಅವ್ನು ಇಲ್ದಲೇ ನಾವು ತಿನ್ನಲ್ಲ, 3 ಜನ ಒಟ್ಟಿಗೆ ತಿನ್ನಲ್ಲ. ನೋಡಿ ಅವ್ನು ಕಷ್ಟ ನೋಡಿ, ಅವ್ನು ಯಾರಿಗೂ ಹೇಳಲ್ಲ. ನೋಡಿ ಅವ್ನು ಅಪ್ಪನೇ ಕಷ್ಟ, ಅದು ಇಷ್ಟ ಕೊಡಲಿ ನಾನು ಗಮನಿಸ್ತೀನಿ. ನನ್ನಂಥ 106 ಜನಕ್ಕೆ ಕಷ್ಟ. ದೇವರು ಯಾವುದೇ ಕಾರಣಕ್ಕೂ ಶ್ರೀಮಂತರಿಗೆ ಇದು ಕೊರೋನಾ ಅಲ್ಲ, ಬಡವ್ರಿಗೆ ಮಾತ್ರ ಕೊರೋನಾ ಇದೆ.